ಮಿತ್ರ ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕಾಗಿ ಈ ಮೂಲಕ ಮನವಿ ಮಾಡ್ತಾ ಇದ್ದೇನೆ. ಕಾರ್ಯಕ್ರಮದ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಕೆಎಂ ರವಿಕುಮಾರ್ ಅವರಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಬೇಕು ಮತ್ತು ಈ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಅರೇಂಜ್ ಮಾಡಬೇಕು ಅಂತ ನಾವು ಅವರಲ್ಲಿ ಕೇಳಿಕೊಂಡಾಗ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡೋಣ, ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಒಪ್ಪಿ ಬಂದು ಇವತ್ತು ಸಹ ಅವ್ರ ಮುಂದೆ ಈ ಕಾರ್ಯಕ್ರಮ ಅರೇಂಜ್ ಮಾಡಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ಶ್ರೀಯುತ ಕೆಎಂ ರವಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಇವರಿಗೆ ಪುಷ್ಪ ಮಾಲಿಕೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಆಗಿರ್ತಕ್ಕಂಥ ಗೌರವಾನ್ವಿತ ಸಿವಿಲ್ ನ್ಯಾಯಾಧೀಶರು ಮತ್ತು JMFC ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಶ್ರೀ ಮಹೇಂದ್ರ ಎಂ ಸಾಹೇಬ್ರವರಿಗೆ ಅತ್ಯಂತ ಗೌರವಪೂರ್ವಕವಾಗಿ ಮಾಲಾರ್ಪಣೆ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಶ್ರೀಮತಿ ಎಂ ರೂಪ ಸಹಾಯಕ ಸರ್ಕಾರಿ ಅಭಿಯೋಜಕರು ಜಗಳು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀ ಎಚ್ ಬಸವರಾಜಪ್ಪ ಅಧ್ಯಕ್ಷರು ವಕೀಲರ ಸಂಘ ಜಗಳು ಇವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಸಹ ಮಾನಾರ್ಪಣೆ ಮೂಲಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀ ವಿ ತಿಪ್ಪೇಸ್ವಾಮಿ ಕಾರ್ಯದರ್ಶಿಗಳು ವಕೀಲರ ಸಂಘ ಜಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಸಹ ಮಾಲಾರ್ಪಣೆ ಮೂಲಕ ಸ್ವಾಗತವನ್ನ ಕೋರ್ತಿದ್ದೇನೆ. ಶ್ರೀ ಶ್ರೀಧರ್ ಮೂರ್ತಿ ತಹಸೀಲ್ದಾರ್ ಜಗಳು ಇವ್ರಿಗೂ ಸಹ ಉತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದೆ. ಮಾಲಾರ್ಪಣೆ ಮೂಲಕ ಉತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೆ. ಶ್ರೀ ಎಲ್ ಉಮಾಪತಿ ವಕೀಲರು ಜಗಳು ಇವರು ಸಹ ಮಾಲಾರ್ಪಣೆ ಮೂಲಕ ನಾವು ಸ್ವಾಗತವನ್ನ ಕೋರ್ತಾ ಇದ್ದೆ. ಶ್ರೀ ಡಿವಿ ನಾಗಪ್ಪ ವಕೀಲರು ಜಗಳು ಇವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಸಹ ಮಾಲಾರ್ಪಣೆ ಮೂಲಕ ಸ್ವಾಗತವನ್ನ ಬಯಸ್ತೀವಿ. ಇವರು ಸಹ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಇವರು ಸಹ ಉತ್ಪೂರಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಾರ್ಯಕ್ರಮದ ವೇದಿಕೆ ಮೇಲೆ ಇನ್ನೂ ಅನೇಕ ಗಣ್ಯರಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಟಿ ಸಣ್ಣಬಯ್ಯ ವಕೀಲರು ಜಗಳು ಇದ್ದಾರೆ. ಇವರಿಗೂ ಸಹ ಉತ್ಪೂರಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇವತ್ತಿನ ಎಲ್ಲ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಾವು ಅತ್ಯಂತ ಆದರಣೀಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಕೆಎಂ ಬಸವರಾಜಪ್ಪ, ಡಿ ಶರಣಪ್ಪ, ಈ ಎಲ್ಲ ನಮ್ಮ ಹೆಚ್ಚಿನ ವಕೀಲ ಬಾಂಧವರು, ಸಾರ್ವಜನಿಕರು, ಈ ಕಾರ್ಯ ಎಲ್ಲ ಈ ತಂಡದೊಂದಿಗೆ ಆಗಮಿಸತಕ್ಕಂಥ ಎಲ್ಲ ಸದಸ್ಯರಿಗೂ, ಪತ್ರಕರ್ತ ವರ್ಗದವರಿಗೂ, ಆರಕ್ಷಕರಿಗೂ ಎಲ್ಲರಿಗೂ ವಂದಿಸಿ ಈ ಸ್ವಾಗತ ಭಾಷಣವನ್ನು ಮುಗಿಸುತ್ತಿದ್ದೇನೆ. ನಮಸ್ಕಾರ. ಚಪ್ಪಳೆ ಹೊಡೆಯುವುದರ ಮೂಲಕ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿರ್ತಕ್ಕಂಥ ಶ್ರೀಯುತ ಕೇಂದ್ರ ಎಂ ಗೌರವಾನ್ವಿತ ಸಿವಿಲ್ ನ್ಯಾಯಾಧೀಶರು ಇವರಿಗೆ ವಂದಿಸುತ್ತಾ ಇವತ್ತಿನ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನ ಕುರಿತು ಉದ್ಘಾಟಕರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಅವರಲ್ಲಿ ಮನವಿ ಮಾಡ್ತೇನೆ. ವೇದಿಕೆ ಮೇಲೆ ತೊಂದರೆಗೊಳಗಾಗಿರ್ತಾರೆ ಅರ್ಜಿ ಕೊಟ್ಟಾಗ ಅಂಥ ವ್ಯಕ್ತಿ ಆರೋಪಿಗೆ ಕಠಿಣವಾದ ಶಿಕ್ಷೆ ಇದೆ. ಅದನ್ನು ತಡೆಗಟ್ಟೋಕ್ಕೋಸ್ಕರ ಬಾಲಕಾರ್ಮಿಕ ತಡೆಯಕ್ಕಾಗಿದೆ ಅಂತೇಳಿ ಜಾರಿಗೆ ಬಂದಿದೆ. ನೆಕ್ಸ್ಟ್ ವರದಕ್ಷಿಣೆ ಕಿರುಕುಳ ಸಂಬಂಧಪಟ್ಟಂತೆ ವರದಕ್ಷಿಣೆ ನಿಷೇಧ ಕಾಯ್ದೆ ಅಂತಿದೆ. ಒಬ್ಬ ಮಹಿಳೆ ಒಬ್ಬ ಗಂಡನಿಂದ ಅಥವಾ ಸಹೋದರನಿಂದ ತಂದೆಯಿಂದ ಕಿರುಕುಳಕ್ಕೆ ಒಳಗಾದಾಗ ದೌರ್ಜನ್ಯ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಅಂತಿದೆ.
ಮೊದಲು ಗಂಡನಿಂದ ದೌರ್ಜನ್ಯಕ್ಕೊಳಗಾದ್ರೆ ಮಾತ್ರ ವರದಕ್ಷಿಣೆ ನಿಷೇಧ ಕಾಯ್ದೆ ಗೊತ್ತಾಯಿತು. ಆನಂತರ ಇತ್ತೀಚೆಗೆ ಬಂದಾಗ 2005 ಬಂತು ಒಂದು ವರದಕ್ಷಿಣೆ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಅಂತೇಳಿ. ಅದರ ಪ್ರಕಾರ ಕುಟುಂಬದಲ್ಲಿರುವಂತಹ ಯಾವುದೇ ಪುರುಷನಿಂದ ಮಹಿಳೆ ಒಂದು ತುಳಿತಕ್ಕೆ ಒಳಗಾದಾಗ, ದೌರ್ಜನ್ಯಕ್ಕೆ ಒಳಗಾದಾಗ ನಮ್ಮ ತಾಲೂಕು ಲೆವೆಲ್ಗಳಲ್ಲಿ ಸಿಡಿಪಿಒ ಆಫೀಸ್ ಅಂತಿದೆ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಂತಿದೆ, ಅಲ್ಲಿಗೆ ಅರ್ಜಿ ಕೊಟ್ಟಾಗ ಅವರು ಯಾರು ನಿಮಗೆ ತೊಂದರೆ ಕೊಟ್ಟಿರ್ತಾರೆ ಆ ಪಾರ್ಟಿನ ಕರೆಸ್ತಾರೆ, ಅಲ್ಲಿ ವಿಚಾರಣೆ ಮಾಡ್ತಾರೆ, ಅಲ್ಲಿ ಸಮಾಲೋಚನೆ ಮಾಡಿ ಅದನ್ನು ಬಗೆಹರಿಸೋಕ್ಕೆ ಪ್ರಯತ್ನ ಪಡ್ತಾರೆ. ಒಂದು ವೇಳೆ ಬಗೆಹರಲಿಲ್ಲ ಅಂದರೆ ನಮ್ಮ ನ್ಯಾಯಾಲಯಕ್ಕೆ ಅದನ್ನು ರೆಫರ್ ಮಾಡ್ತಾರೆ, ನ್ಯಾಯಾಲಯದಲ್ಲಿ ಅವ್ರ ಮುಂದಿನ ಕ್ರಮ ಏನು ತಗೋಬೇಕು ಆ ರೀತಿ ತಗೋತಾರೆ. ಅದರಿಂದಾಗಿ ಮಹಿಳೆಯರ ಮೇಲೆ ದೌರ್ಜನ್ಯವನ್ನು ನಿಯಂತ್ರಿಸೋಕ್ಕೋಸ್ಕರ ಈ ಒಂದು ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಅಂತೇಳಿ ಬಂತು. ಆನಂತರ 1961 ವರದಕ್ಷಿಣೆ ನಿಷೇಧ ಕಾಯ್ದೆ ಅಂತ ಬಂತು. ಅಂದರೆ ವರದಕ್ಷಿಣೆ ಕಿರುಕುಳ ಜಾಸ್ತಿ ಆದಂತೆ ಈ ರೀತಿ ವರದಕ್ಷಿಣೆ ಕಿರುಕುಳ ಕಾಯ್ದೆ ಅಂತ ಬಂತು. ಅದೇ ರೀತಿ ಒಬ್ಬ ಗಂಡನಿಂದ ಒಬ್ಬ ಮಹಿಳೆ ತೊಂದರೆ ಒಳಗಾದಾಗ ಅವನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಜೀವನಾಂಶದ ಹಕ್ಕು ಬಂತು. ಜೀವನ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಸಲ್ಲಿಸಿ ಜೀವನಾಂಶವನ್ನು ಪಡೆಯುವಂಥ ಹಕ್ಕು ಬಂತು. ಹೀಗೆ ಹಲವಾರು ಕಾನೂನುಗಳಿದೆ, ಅದ್ರ ಬಗ್ಗೆ ನಮ್ಮ ಹಿರಿಯ ವಕೀಲರು ತಿಳಿಸ್ಕೊಡ್ತಾರೆ. ಅದು ತಾವು ಕೇಳಬೇಕು, ಮತ್ತು ಜೊತೆಗೆ ನಿಮ್ಮ ಅಕ್ಕಪಕ್ಕದವರು ಯಾರಾದರೂ ಸಂಬಂಧಿಕ ತೊಂದರೆಗೊಳಗಾದರೆ ಅದ್ರ ಬಗ್ಗೆ ನೀವು ಉಪದೇಶ ನೀಡಿ, ಈ ರೀತಿ ಹೇಳಿದ್ರು ಕಾನೂನು ಅಂದರೆ ಏನೋ, ಇಂಥ ಕಾನೂನಲ್ಲಿ ಏನು ಹೇಳುತ್ತೆ, ಅದನ್ನು ಉಲ್ಲಂಘನೆ ಮಾಡಿದ್ರೆ ಯಾವ್ರಿಗೆ ಶಿಕ್ಷೆ ಇದೆ ಅಂತೇಳಿ ಅವ್ರಿಗೆ ನೀವು ತಿಳುವಳಿಕೆ ಕೊಡಬೇಕು. ಮತ್ತು ನಿಮ್ಮ ಊರುಗಳಲ್ಲಿ ಸಾಮಾನ್ಯ ನೋಡ್ತಿರ್ತೀರಿ, ಮದ್ಯ ಮಾರಾಟ ಜಾಸ್ತಿ ಇರುತ್ತೆ, ಪೆಟ್ಟಿ ಅಂಗಡಿಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಇರುತ್ತೆ. ಆ ರೀತಿ ಸಂಬಂಧಪಟ್ಟಂತೆ ಏನಾದರೂ ಕಂಡು ಬಂದರೆ ಪೊಲೀಸ್ ಠಾಣೆಗೆ ಅಥವಾ ಅಬಕಾರಿ ಇಲಾಖೆಗೆ ಎಲ್ಲ ಅರ್ಜಿ ಕೊಡ್ಬೋದು. ಆ ರೀತಿ ದೂರು ಕೊಟ್ಟು ಅದನ್ನು ಬಗೆಹರಿಸ್ಬೋದು. ಅದ್ರ ಬಗ್ಗೆ ತಿಳ್ಕೋಬೇಕು ಅಂದರೆ ಕಾನೂನು ನೆರವು ಬೇಕು, ಅರಿವು ಬೇಕು. ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಇಷ್ಟೇ ನಮ್ಮ ನೆರವು ಕಾರ್ಯಕ್ರಮದಡಿಯಲ್ಲಿ ಕೆಚ್ಚನಹಳ್ಳಿಯಲ್ಲಿ ಈ ದಿವಸ ಅಧ್ಯಕ್ಷತೆಯನ್ನು ವಹಿಸಿರುವಂತಹ KM ರವಿ ಅವರು ಹಾಗೂ ಉದ್ಘಾಟನೆಯನ್ನು ಮಾಡಿರ್ತಕ್ಕಂತಹ ಗೌರವಾನ್ವಿತ ನ್ಯಾಯಾಧೀಶರು ಹಾಗೂ ಸರ್ಕಾರಿ ಅಭಿಯೋಜಕರು, ವಕೀಲರ ಸಂಘದ ಅಧ್ಯಕ್ಷರು ಹಾಗೂ ಕಾರ್ಯದರ್ರವರು ಹಾಗೂ ಇಲ್ಲಿ ನಡೆಸ್ತಕ್ಕಂಥ ಎಲ್ಲ ವಕೀಲರು, ಹಿರಿಯರು ಹಾಗೂ ಗ್ರಾಮಸ್ಥರ, ಈ ದಿವಸ ನಿಮಗೆ ಯಾಕೆ ಈ ರಥ ಬಂದಿದೆ, ಕಾನೂನು ಬಗ್ಗೆ ಏನೇನು ತಿಳಿಸ್ಕೊಡ್ಬೇಕು ಅಂತ ಬಂದಿರೋದು ವಿಚಾರವಾಗಿ, ಯಾಕೆ ಇವತ್ತು ಕಾನೂನು ಇಷ್ಟೊಂದು ವಿಸ್ತಾರವಾಗಿ ಎಲ್ಲ ಮನೆ ಮನೆಗೆ ಬರ್ತಾ ಇದೆ ಅನ್ನೋದಕ್ಕೆ, ಆ ವಿಷಯಕ್ಕೆ ಮಹತ್ವದ ವಿಚಾರವಾಗಿ ನಮ್ಮ ಹತ್ರ ಅದಕ್ಕೆ ಬಂದಿದ್ದೆ. ನನಗೆ ಕೊಟ್ಟಿರ್ತಕ್ಕಂಥ ವಿಷಯ ಕಾನೂನು ಸೇವಾ ಪ್ರಾಧಿಕಾರದ ಮಹತ್ವ. ಇವತ್ತು ಬಂದಿರೋದು ಈ ಗಾಡಿ ಆಗಲಿ ಅಥವಾ ವೆಹಿಕಲ್ ಆಗಲಿ ಈ ಕಾನೂನು ಪ್ರಾಧಿಕಾರದ ಅಡಿಯಲ್ಲಿ ಅಂತ ನಾನು ಹೇಳ್ತೇನೆ. ಯಾಕೆ ಕಾನೂನು ಪ್ರಾಧಿಕಾರತ್ವ ಮಾಡಿದ್ರು ಅಂತಂದರೆ, ಇವತ್ತು ಇಗ್ನೋರೆನ್ಸ್ ಆಫ್ ಲಾ ದೆರ್ ಈಸ್ ನೋ ಎಕ್ಸ್ಕ್ಯೂಸ್. ಅಂದರೆ ಕಾನೂನು ನನಗೆ ಗೊತ್ತಿಲ್ಲ, ಏನೋ ತಪ್ಪಾಗಿಬಿಟ್ಟಿದೆ, ಕಾನೂನು ನಡೆಯಲ್ಲ, ನಾನು ಏನಾದ್ರೂ ರಿಯಾಯಿತಿ ಕೇಳ್ಕೊಳ್ಳೋಣ ಅಂತ ಯಾವುದೇ ರೀತಿ ಅವಕಾಶ ಇಲ್ಲ. ಹಾಗಾಗಿ ಏನು ಮಾಡಬೇಕು, ಅದಕ್ಕೋಸ್ಕರ ಎಲ್ಲರಿಗೂ ಸಾಕ್ಷರರನ್ನಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಇಂಥ ಪ್ರಾಧಿಕಾರಗಳನ್ನು ಮಾಡಿದೆ. 1987 ಈ ಕೇಂದ್ರೀಯ ಶಾಸನ ಇತ್ತು. 1995 ರಾಜ್ಯ ಸರ್ಕಾರಕ್ಕೆ ಇದನ್ನು ಅಳವಡಿಸಿಕೊಂಡ್ರು. ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಪ್ರಾಧಿಕಾರ ಮತ್ತು ಏನು ಸುಪ್ರೀಂ ಕೋರ್ಟ್ ಸಮಿತಿ, ಹಾಗೆ ರಾಜ್ಯದಲ್ಲಿ ರಾಜ್ಯ ಪ್ರಾಧಿಕಾರಗಳು, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪ್ರಾಧಿಕಾರ, ಹಾಗೆ ತಾಲೂಕು ಮಟ್ಟದಲ್ಲಿ ತಾಲೂಕು ಪ್ರಾಧಿಕಾರ, ಈ ಕಾನೂನು ಸೇವಾ ಸಮಿತಿಗಳು ಇರ್ತವೆ. ಹಾಗಾಗಿ ಇಲ್ಲಿ ಕಾನೂನು ಸೇವಾ ಪ್ರಾಧಿಕಾರ ಯಾಕೆ ಇಷ್ಟೆಲ್ಲ ಸರ್ಕಾರಗಳು ಖರ್ಚು ಮಾಡ್ತಾ ಇದ್ದಾವೆ ಅಂತಂದರೆ, ಇವತ್ತು ನಿಜವಾದ ಕಾನೂನಿನ ಒಂದು ಉದ್ದೇಶ ಜನಗಳಿಗೆ ಅರ್ಥ ಆಗಬೇಕು, ಅದನ್ನು ತಿಳ್ಕೊಂಡು ಕ್ಷುಲ್ಲಕ ವ್ಯಾಜ್ಯಗಳಿಗೂ ಸಹ ಕಾನೂನಿಗೆ ಬರಬಾರದು. ಹಾಗೆಯೇ ಕೆಲವೊಂದು ತಪ್ಪುಗಳನ್ನು, ಉದಾಹರಣೆ ಒಂದು ಚೆಕ್ಕಿಗೆ ಸೈನ್ ಮಾಡಬಾರ್ದು ಅಂತ ಇರುತ್ತೆ, ಅದು ಗೊತ್ತಿರಲ್ಲ ಕೆಲವರಿಗೆ. ಸಹಜವಾಗಿ ಎಲ್ಲರೂ ಏನು ಮಾಡ್ತಾರೆ, ಒಂದು ಖಾಲಿ ಚೆಕ್ಕಿಗೆ ಸೈನ್ ಮಾಡ್ತಕ್ಕಂಥ ಕೆಲವೊಂದು ನಡೀತೇವೆ. ಅಂಥ ಸಂದರ್ಭದಲ್ಲಿ ನಾನು ಖಾಲಿ ಚೆಕ್ಕಿಗೆ ಸೈನ್ ಮಾಡಿಬಿಟ್ಟಲ್ಲ, ಅದಕ್ಕೆ ಅವರು ಏನು ಮಾಡ್ತಾರೆ, ಕೆಲವರು ತಗೊಂಡಿರ್ತಕ್ಕಂಥವ್ರು ಅದು ಹೆಚ್ಚುವರಿ ಬರೀತಕ್ಕಂಥ ಅದೇ ಇಂಕ ಅಥವಾ ಅದನ್ನು ಫೋರ್ಜರಿ ಮಾಡ್ತಕ್ಕಂಥ ರೀತಿಯಲ್ಲಿ ಸಾಧ್ಯತೆಗಳು ಇರ್ತವೆ. ನನಗೆ ಗೊತ್ತಿಲ್ಲ, ಸೈನ್ ಮಾಡಿದರೆ ನನಗೆ ಈ ಥರ ತೊಂದರೆ ಬರ್ತಿತ್ತಲ್ಲ ಅಂತ ಇರ್ತಿತ್ತು. ಅದಕ್ಕೆ ಈ ಥರ ಕಾನೂನುಗಳು ನೀವು ತಿಳ್ಕೊಂಡಿದ್ರೆ ಇಂಥ ತಪ್ಪುಗಳು ಆಗೋದಿಲ್ಲ. ಅದಕ್ಕೋಸ್ಕರ ಅಲ್ಲಿ ನೀವು ಎಕ್ಸ್ಕ್ಯೂಸ್ ಬರೋದಿಲ್ಲ, ನಾನು ಸೈನ್ ಮಾಡಿದ್ದೆ ಗೊತ್ತಿಲ್ಲ ಅಷ್ಟಕ್ಕೊಂದು ಬಂದೇನೆ, ನಾನು ಬರೆದಿದ್ದಿಲ್ಲ ಅಷ್ಟು ಇಸ್ಕೊಂಡಿರಲಿಲ್ಲ ಅಂತ ಬರೋದಿಲ್ಲ. ನೀವು ಖಾಲಿ ಚೆಕ್ಕಿಗೆ ಸೈನ್ ಮಾಡಬಾರ್ದು ಅನ್ನೋದು ಸಹ, ಹಾಗೆ ಪ್ರಾಂಸರಿಗಳಾಗಿರಲಿ ಯಾವುದೇ ಇರಲಿ, ಈ ಥರ ಯಾವುದೇ ಕಾರಣಕ್ಕೂ ಆ ಖಾಲಿ ಇದರಲ್ಲಿ ಸೈನ್ ಮಾಡಬಾರ್ದು ಅಂತ ಒಂದು
ಅದಕ್ಕೋಸ್ಕರ ಈ ರೀತಿಯ ಕಾನೂನುಗಳನ್ನು ತಿಳ್ಕೊಳ್ಳಿ ಅಂತ. ಉದಾಹರಣೆಗೆ ನಿಮಗೆ ಇವತ್ತು ಕಾನೂನಿನ ಮಹತ್ವ ಎಷ್ಟು ಇದೆ ಅಂತಂದರೆ, ಪ್ರತಿಯೊಬ್ಬರಿಗೂ ಇವತ್ತು ನಿಜ ಜೀವನದಲ್ಲಿ ಏನೆಲ್ಲ ಕಷ್ಟಗಳು ಬರ್ತವೆ ಅನ್ನೋದಕ್ಕೆ ನಮ್ಮ ಜೀವನಕ್ಕೆ ಅವಶ್ಯಕತೆಯಾಗಿ ಏನೇನು ಇದ್ದಾವೆ ಬಂದು ಹೋಗ್ತಕ್ಕಂಥ ಕಾನೂನುಗಳು ಅವನ್ನೆಲ್ಲವೂ ಸಮರ್ಪಕವಾಗಿ ತಿಳ್ಕೊಂಡಿದ್ರೆ ಒಬ್ಬ ಉತ್ತಮ ನಾಗರಿಕನಾಗಿ ತಮ್ಮ ಹಕ್ಕುಗಳನ್ನು ಅನುಭವಿಸಿ ಕರ್ತವ್ಯಗಳನ್ನು ನಿರ್ವಹಿಸೋದಕ್ಕೆ ಸಾಧ್ಯತೆ ಆಗುತ್ತೆ. ಕಾನೂನನ್ನು ಇವತ್ತು ಇರತ್ತ ಯಾಕೆ ಬಂದಿದೆ ಅಂತಂದರೆ, ಉಚಿತವಾಗಿ ಕಾನೂನನ್ನು ಎಲ್ಲ ಗ್ರಾಮಗಳಲ್ಲಿ ನಿರ್ವಹಿಸ್ತಕ್ಕಂಥದ್ದು, ಸಾಕ್ಷರರನ್ನಾಗಿ ಮಾಡತಕ್ಕಂಥದ್ದು. ಎರಡನೇದಾಗಿ ಏನಂತಂದರೆ, ಜನತಾ ನ್ಯಾಯಾಲಯಗಳನ್ನು ಇವತ್ತು ನ್ಯಾಯಾಲಯ ಇದೇ ತಾಲೂಕು ಕಾನೂನು ಸಮಿತಿ ಮತ್ತು ಜಿಲ್ಲಾ ಪ್ರಾಧಿಕಾರ ಏನು ತಾಲೂಕು ಕಾನೂನು ಸಮಿತಿ ಇವು ಇದು ಮಾಡಿರ್ತವೆ. ಇಲ್ಲಿ ಜನತಾ ನ್ಯಾಯಾಲಯದಲ್ಲಿ ಯಾವುದೇ ನಿಮ್ಮ ವ್ಯಾಜ್ಯಗಳಿದ್ದರೆ ಅಲ್ಲಿ ನೀವು ಬಗೆಹರಿಸ್ಕೊಂಡ್ರೆ ಅಲ್ಲಿ ರಾಜಿ ಆದರೆ ಅಲ್ಲಿ ನಿಮ್ಮ ಇಚ್ಛೆಯಂತೆ ಇಬ್ಬರು ಇಬ್ಬರು ಅದಕ್ಕೆ ಸಂಬಂಧಪಟ್ಟಂಥ ನುರಿತ ವಕೀಲರು ಅಥವಾ ನ್ಯಾಯಾಧೀಶರು ಇರ್ತಾರೆ. ಅದರಲ್ಲಿ ನೀವು ಜನತಾ ನ್ಯಾಯಾಲಯದಲ್ಲಿ ನೀವು ಅರ್ಜಿ ಹಾಕ್ಕೊಂಡ್ರೆ ಅಥವಾ ನೀವು ಒಪ್ಕೊಂಡ್ರೆ ಅದರ ಪ್ರಕಾರ ಇತ್ಯರ್ಥ ಆಗುತ್ತೆ. ಅದಕ್ಕೆ ಅದರ ನಂತರದ ದಿನಗಳಲ್ಲಿ ನಿಮಗೆ ಯಾವುದೇ ರೀತಿಯ ಅಪೀಲುಗಳು ಇರೋದಿಲ್ಲ. ಜನತಾ ನ್ಯಾಯಾಲಯದಲ್ಲಿ ನಿಮ್ಮ ವ್ಯಾಜ್ಯಗಳನ್ನು ಬಗೆಹರಿಸ್ಕೊಂಡ್ರೆ ಯಾವುದೇ ರೀತಿಯ ಅಪೀಲು ಇರೋದಿಲ್ಲ. ಹಾಗೇನೆ ಇವತ್ತು ಕಾನೂನು ನೆರವು ಯಾರ್ಯಾರು ಪಡ್ಕೊಳ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಮೊದಲು ಮಹಿಳೆಯರು, ಮಕ್ಕಳು, ಹಾಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು, ಹಾಗೆ ಗಲಭೆಗೆ, ಪ್ರವಾಹಕ್ಕೆ, ಭೂಕಂಪಕ್ಕೆ ಅಥವಾ ಇನ್ನಿತರ ರೀತಿಯಲ್ಲಿ ತೊಂದರೆಗೊಳಗಾಗಿರ್ತಕ್ಕಂಥವರು, ಹಾಗೇ ಕೆಲವು ಮಾನಸಿಕ ಅಸ್ವಸ್ಥರು, 1 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರತಕ್ಕಂಥ ಯಾವುದೇ ವರ್ಗದ ಯಾವುದೇ ಜಾತಿಯ ವ್ಯಕ್ತಿಗಳು ಸಹ ಉಚಿತವಾದಂಥ ಕಾನೂನು ನೆರವನ್ನು ಪಡ್ಕೊಳ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಯನ್ನು ಅಥವಾ ಇದಕ್ಕೆ ಏನು ಜಾತಿ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಅರ್ಹತೆಗೆ ಅದು ಇಲ್ಲದಿದ್ರು ಕೂಡ ನೀವು ಒಂದು ಪ್ರಮಾಣ ಪತ್ರನ ಅದರಲ್ಲಿ ಡಿಕ್ಲರೇಷನ್ ಕೊಟ್ಬಿಟ್ರು ಸಾಕು ಸಹ, ನಮ್ಮ ತಾಲೂಕು ಕಾನೂನು ಸೇವಾ ಸಮಿತಿಯಲ್ಲಿ ಸಹ ನೀವು ಈ ನೆರವನ್ನು ಪಡ್ಕೊಳ್ಬೋದು. ಯಾವುದೇ ನಿಮಗೆ ಸಂಬಂಧಪಟ್ಟಂಥ ವ್ಯಾಜ್ಯಗಳಿರ್ಬೋದು. ಹಾಗೇ ಇವತ್ತು ಈ ಗ್ರಾಮದಲ್ಲಿ ಯಾಕೆ ನಾನು ಇಷ್ಟೊಂದು ವಿಷಯನ ನಾನು ಇನ್ನೂ ಹೇಳ್ತಾ ಇದ್ದೇನೆ, ಇಲ್ಲಿ ಪ್ರಗತಿಪರ ರೈತರಿದ್ದಾರೆ. ಪ್ರಗತಿಪರ ರೈತರು ಹೀಗಿದ್ದಾರೆ ಅಂತಂದರೆ ಅವರು ಆ ಜಮೀನಿನಲ್ಲಿ ಅಷ್ಟೊಂದು ಮಾಹಿತಿ ತಿಳ್ಕೊಂಡು ಅಷ್ಟೊಂದು ಈ ಏನು ಕೃಷಿ ಬಗ್ಗೆ ಆಳವಾದಂಥ ಮಣ್ಣು ಪರೀಕ್ಷೆ ಮಾಡ್ಬೋದು ಅಥವಾ ಇನ್ನೊಂದು ಮಾಡ್ಬೋದು ಈ ರೀತಿಯ ತಿಳ್ಕೊಂಡಿರ್ತಾರೆ. ಅದೇ ರೀತಿ ನೀವು ಕಾನೂನು ಬಗ್ಗೆ ಕೆಲವು ಕಾನೂನುಗಳನ್ನಾದರೂ ತಿಳ್ಕೊಂಡ್ರೆ ಇವತ್ತು ನಿಮ್ಮ ಜೀವನದಲ್ಲಿ ಬಂದಿರತಕ್ಕಂಥ ಕಷ್ಟಗಳನ್ನು ಎದುರಿಸ್ಬೋದು. ಉದಾಹರಣೆಗೆ ಇವತ್ತು ಪಂಚಾಯತಿಗಳಲ್ಲಿ ದಾಖಲಾತಿಯನ್ನು ಸಮರ್ಪಕವಾಗಿ ನಿಭಾಯಿಸ್ದಲ್ಲೇ ಎಷ್ಟೋ ಕೇಸ್ಗಳು ಲಾಸ್ಟ್ ಟೈಮ್ ಎಲ್ಲ ಕೇಸ್ಗಳು ಪಿಡಿಒಗಳ ಮೇಲೆ ಅಧ್ಯಕ್ಷರ ಮೇಲೆ ಬಿದ್ದಿತ್ತು. ಕಾರಣ ಏನಂತಾರೆ, ನಿಮ್ಮಲ್ಲಿರ್ತಕ್ಕಂಥ ಜ್ಞಾನದ ಕೊರತೆ, ಸಮಯಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು ನೀವು ಅಲ್ಲಿ ಶೇಖರಣೆ ಮಾಡದಿರೋದ್ರಿಂದಲೇ ಇವತ್ತು ನಿಮ್ಮ ಮೇಲೆ FIR ಅಥವಾ ಅಡಿಟ್ ಬಂದಾಗ ನಿಮಗೆ ಸಮಸ್ಯೆ ಆಗಿರ್ತವೆ. ಆದ್ದರಿಂದ ಕಾನೂನನ್ನು ತಿಳ್ಕೊಳ್ಳಿ, ಇನ್ನೊಬ್ಬರಿಗೆ ಹೇಳ್ರಿ ಈ ರೀತಿ ತೊಂದರೆ ಆಗಬಾರ್ದಂತ. ಕಾನೂನು ತಿಳ್ಕೊಂಡು ದುರುಪಯೋಗ ಮಾಡ್ಕೊಳ್ಬೇಡ್ರಿ, ಒಳ್ಳೆಯದನ್ನು ಬಳಸ್ಕೊಳ್ರಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಿಮ್ಮ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಎಲ್ಲರಿಗೂ ವಂದಿಸ್ತಾನೆ. ನೆರವು ಮಾತು ಮುಗಿಸ್ತಾನೆ. ಜಯ ಹಿಂದ್. ಮಹತ್ವವನ್ನು ಕುರಿತು ಅವರು ನಿಮಗೆ ತಿಳಿಸಿದರೆ ಅವರಿಗೆ ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅದೇ ರೀತಿ ಇವತ್ತಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಯುತ ಶ್ರೀಧರ್ ಮೂರ್ತಿ ತಹಸೀಲ್ದಾರ್ ಜಗಳೂರು ಇವರು ಸಹ ಮಾತಾಡಬೇಕಂತ ಮನವಿ ಮಾಡ್ತೇವೆ. ಸಿವಿಲ್ ನ್ಯಾಯಾಧೀಶರಾದ ಮಹೇಂದ್ರ ಅವರೇ, ವಕೀಲರ ಸಂಘದ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಎಲ್ಲ ಹಿರಿಯ ಮತ್ತು ಕಿರಿಯ ವಕೀಲರೇ, ಸರ್ಕಾರಿ ಅಭಿಯೋಜಕರೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಸಾರ್ವಜನಿಕರೇ, ಮಕ್ಕಳೇ, ಪತ್ರಿಕಾ ಮಾಧ್ಯಮಗಳು, ಕಾನೂನು ಅರಿವು ನೆರವು ಕಾರ್ಯಕ್ರಮ ಇದು ಎಲ್ಲರಿಗೂ ಬಹಳ ಬೇಕಾದಂಥ ಮತ್ತು ಉಪಯುಕ್ತ ಹೊಂದಿರತಕ್ಕಂಥ ಒಂದು ಕಾರ್ಯಕ್ರಮ. ಕಾರಣ ನಮ್ಮ ದೇಶ ಸಂವಿಧಾನ ರಚನೆ ಮಾಡಿಕೊಂಡ ನಂತರ ಅನೇಕ ಹಕ್ಕುಗಳನ್ನು ಎಲ್ಲ ಸಾರ್ವಜನಿಕರಿಗೆ ಕೊಟ್ಟಿದೆ. ಆ ಹಕ್ಕುಗಳ ರಕ್ಷಣೆಗೆ ಅನೇಕ ಕಾನೂನುಗಳನ್ನು ಜಾರಿಗೆ ತಂದಿದೆ. ಈ ಕಾನೂನುಗಳಲ್ಲಿ ಏನು ಮಾನ್ಯತೆ ಮಾಡಿದೆಯೋ ಆ ರೀತಿ ನಾವು ನಡ್ಕೊಂಡ್ರೆ ಮಾತ್ರ ಅದಕ್ಕೆ ಮಾನ್ಯತೆ ಸಿಗುತ್ತೆ.
ಅದರಿಂದ ನಾವು ಆ ಕಾನೂನು ಏನು ಹೇಳುತ್ತೆ, ಅದರ ಸಾಧಕ ಬಾಧಕಗಳು ಏನು ಅನ್ನೋದನ್ನು ನಾವು ಮೊದಲು ಅರ್ಥಕೊಳ್ಬೇಕು. ಅರ್ಥಕೊಂಡು ಆ ಒಂದು ದಿಕ್ಕಿನಲ್ಲಿ ನಾವು ನಡ್ಕೊಂಡ್ರೆ ಮಾತ್ರ ಅದು ಕಾನೂನು ಮಾನ್ಯತೆ ಹೊಂದಿ ನಾವು ಯಾವುದೇ ಅಪರಾಧಗಳಿಗೆ ಸಿಲುಕದೆ ಉತ್ತಮ ಸಮಾಜದ ನಿರ್ಮಾಣಕ್ಕೆ ಮತ್ತು ಶಾಂತಿ ಸುಭಿಕ್ಷೆಗೆ ಕಾರಣ ಆಗುತ್ತೆ. ಆ ಕಾನೂನುಗಳ ಅರಿವಿಲ್ಲದೆ ನಾವು ಅದನ್ನು ವಿರೋಧಿಸಿ ಬೇರೆ ರೀತಿಯಲ್ಲಿ ನಾವು ಕಾರ್ಯಗಳನ್ನು ಮಾಡ್ತಾ ಹೋದರೆ ಅದು ಅಪರಾಧಗಳಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯವು ಕಾನೂನು ನೆರವು ಮತ್ತು ಅರಿವು ಅಂತಕ್ಕಂಥ ಕಾರ್ಯಕ್ರಮವನ್ನು ರಾಜ್ಯದಾದ್ಯಂತ ಎಲ್ಲ ಕಡೆ ಮಾಡಿ ಸಾರ್ವಜನಿಕರಿಗೆ ಇದರ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದೆ. ಯಾಕೆ ಅಂತೇಳಿದರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನರುಗಳಿಗೆ ಕಾನೂನಿನ ಅರಿವು ಗೊತ್ತಿರೋದಿಲ್ಲ. ಅವರು ಯಾವುದು ಮಾಡಿದರೆ ಅದು ಅಪರಾಧ ಆಗುತ್ತೆ ಅಂತಕ್ಕಂತಹ ವಿಚಾರವೂ ಅವರಿಗೆ ತಿಳಿದಿರೋದಿಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಆ ಘಟನೆಗಳು ನಡೆದ ನಂತರ ಅವರಿಗೆ ಅದರ ಅರಿವನ್ನು ನ್ಯಾಯಾಲಯಕ್ಕೆ ಹೋದಾಗ ಅಥವಾ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಮಾತ್ರ ಅದರ ತಪ್ಪಿನ ಅರಿವು ಆಗ್ತದೆ. ಆ ಒಂದು ಕಾರಣದಿಂದಲೇ ಅನೇಕ ಅಹಿತಕರ ಘಟನೆಗಳು ನಡೀತವೆ. ಆ ಒಂದು ಕಾರಣದಿಂದ ಸಾರ್ವಜನಿಕರು ಸ್ವಲ್ಪ ಮಟ್ಟಿಗಾದರೂ ಅರಿವನ್ನು ನಾವು ಮೂಡಿಸ್ಕೊಳ್ಬೇಕಾಗಿತ್ತು. ಆ ಒಂದು ಕಾರ್ಯಕ್ರಮದ ಹಿನ್ನೆಲೆ ಈ ಒಂದು ಕಾರ್ಯಕ್ರಮದ ಉದ್ದೇಶ. ಅದರ ಜೊತೆಯಲ್ಲಿ ನೆರವನ್ನು ಸಹ ಕೊಡುವಂತಹ ಒಂದು ಯೋಜನೆ ಇದೆ. ಅದರ ನೆರವನ್ನು ಸಹ ಎಲ್ಲ ಸಾರ್ವಜನಿಕರು ಪಡ್ಕೊಳ್ಬೇಕು. ಅದಕ್ಕಾಗಿ ಈ ಒಂದು ವಿಚಾರವನ್ನು ಸಹ ಸಾರ್ವಜನಿಕರ ಗಮನಕ್ಕೆ ತರಬೇಕು ಅಂತಕ್ಕಂಥ ಎರಡು ಉದ್ದೇಶಗಳನ್ನು ಇಟ್ಕೊಂಡು ಅರಿವು ಮತ್ತು ನೆರವು ಈ ಕಾರ್ಯಕ್ರಮವನ್ನು ಮಾಡಲಾಗ್ತದೆ. ನೆರವು ಅಂತೇಳಿದರೆ ಕಾನೂನು ಸೇವಾ ಪ್ರಾಧಿಕಾರದಿಂದ ಉಚಿತವಾಗಿ ವಕೀಲರ ಒಂದು ಸಹಾಯವನ್ನು ದೊರಕಿಸಿಕೊಡ್ತಕ್ಕಂಥದ್ದು ಮತ್ತು ಇದರ ಜೊತೆಯಲ್ಲಿ ಕಾನೂನಲ್ಲಿ ಇರತಕ್ಕಂಥ ಮತ್ತು ಸರ್ಕಾರದ ಯೋಜನೆಗಳ ನೆರವುಗಳನ್ನು ನೀವು ಪಡ್ಕೊಳ್ಳುವಂತಹ ಒಂದು ಎಲ್ಲ ವಿಚಾರಗಳನ್ನು ನೀವು ತಿಳ್ಕೊಳ್ಬೇಕಾಗುತ್ತೆ. ಆ ಒಂದು ದಿಕ್ಕಿನಲ್ಲಿ ಈ ಜಗಳೂರು ತಾಲೂಕಿನಾದ್ಯಂತ 4 ದಿನಗಳ ಕಾಲ ಈ ಅರಿವು ನೆರವು ಕಾರ್ಯಕ್ರಮದ ರೂಪರೇಷೆಗಳನ್ನು ಮಾಡಿ 12 ಗ್ರಾಮಗಳಲ್ಲಿ ಈ ರೀತಿಯ ಸಮಾರಂಭಗಳನ್ನು ಮಾಡುವಂಥ ಕಾರ್ಯಕ್ರಮಗಳನ್ನು ತಾಲೂಕು ಮಟ್ಟದ ಎಲ್ಲ ಇಲಾಖೆಗಳು ಅದರ ಜೊತೆಯಲ್ಲಿ ಕಾನೂನು ಸೇವಾ ಸಮಿತಿ ಮತ್ತು ನ್ಯಾಯಾಧೀಶರುಗಳು ಮತ್ತು ವಕೀಲರುಗಳ ಎಲ್ಲರ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಈ ದಿನ ಸ್ವಲ್ಪ ತಡವಾದರೂ ಸಹ ಸಾರ್ವಜನಿಕರು ಬಹಳ ಉತ್ಸುಕತೆಯಿಂದ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ನಿಮ್ಮ ಎಲ್ರಿಗೂ ನಾನು ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಇದೇ ಒಂದು ಸಂದರ್ಭದಲ್ಲಿ ನಮ್ಮ ಕಂದಾಯ ಇಲಾಖೆಯಿಂದ ಹಲವಾರು ಯೋಜನೆಗಳ ನೆರವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಇದ್ದಾವೆ. ಬಹಳ ಮುಖ್ಯವಾಗಿ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ವಯಸ್ಕರಿಗೆ ಕೊಡ್ತಕ್ಕಂಥ ಯೋಜನೆಗಳು ಇವೆ. ಈ ಯೋಜನೆಗಳ ನೆರವನ್ನು ಸರ್ಕಾರ ಅವರಿಗೆ ಒಂದು ಮಾಸಿಕವಾಗಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿ ಅದಕ್ಕೆ ಒಂದು ನಿಯಮಗಳನ್ನು ಮಾಡಿದೆ. ನಾನು ಒಂದು 2 ಸಾಮಾಜಿಕ ಭದ್ರತಾ ಯೋಜನೆಗಳ ಬಗ್ಗೆ ಅವುಗಳನ್ನು ಯಾವ ರೀತಿ ಪಡ್ಕೊಳ್ಬೇಕು ಅದರ ಮಿತಿಗಳೇನು ಅಂತಕ್ಕಂಥ ವಿಚಾರಗಳನ್ನು ಈ ಒಂದು ಸಮಾರಂಭದಲ್ಲಿ ಪ್ರಸ್ತಾಪಿಸ್ತೇನೆ. ನಮ್ಮಲ್ಲಿ ಸಾಮಾಜಿಕ ಭದ್ರತಾ ಯೋಜನೆಗಳು ಅಂತ ಹೇಳಿದರೆ ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನ ಮತ್ತು ಇಂದಿರಾಗಾಂಧಿ ವೃದ್ಧಾಪ್ಯ ವೇತನ, ವಿಧವಾ ವೇತನ, ಈ ರೀತಿ ಯೋಜನೆಗಳನ್ನು ಸರ್ಕಾರ ಮಾಡಿದೆ. ಈ ಯೋಜನೆಗಳ ನೆರವನ್ನು ಯಾರು ಪಡ್ಕೊಳ್ಳೋದಕ್ಕೆ ಅರ್ಹರು ಅಂತೇಳಿದರೆ ಅವರು ಈ ಒಂದು ತಾಲೂಕಿನ ನಿವಾಸಿಯಾಗಿರಬೇಕು. ಆ ಒಂದು ಮಾಸಾಶನವನ್ನು ಪಡೆಯೋಕ್ಕೆ ಅವರು ನಿರ್ದಿಷ್ಟವಾಗಿ ವಯಸ್ಸು 65. ಈಗ ಉದಾಹರಣೆಗೆ ವೃದ್ಧಾಪ್ಯ ವೇತನದ ಬಗ್ಗೆ ನಾನು ಮೊದಲನೇ ಮಾತಾಡ್ತೇನೆ. ವೃದ್ಧಾಪ್ಯ ವೇತನವನ್ನು ಪಡ್ಕೊಳ್ಬೇಕು ಅಂತೇಳಿದರೆ ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಸ್ಕೀಮ್ ಇದೆ. ಆ ಸ್ಕೀಮ್ನಲ್ಲಿ ಅವರು ಅರ್ಜಿಗಳನ್ನು ಸಲ್ಲಿಸಿದ್ದಕ್ಕೆ ಕೆಲವು ಅರ್ಹತೆಗಳನ್ನು ಕಡ್ಡಾಯವಾಗಿ ಹೊಂದಿರಬೇಕಾಗುತ್ತೆ. ಈ ತಾಲೂಕಿನ ನಿವಾಸಿಯಾಗಿರಬೇಕು,
65 ವರ್ಷ ಆಗಿರಬೇಕು. ಅವರು 5 ಎಕರೆ ಒಳಗಡೆ ಜಮೀನನ್ನು ಹೊಂದಿರತಕ್ಕಂಥ ಸಣ್ಣ ರೈತರಾಗಿರಬೇಕು ಮತ್ತು ಅವರ ಆದಾಯ 20,000 ಒಳಗಿರಬೇಕು. ಇಂಥವರು ವೃದ್ಧಾಪ್ಯ ವೇತನವನ್ನು ಪಡೆದುಕೊಳ್ಳಕ್ಕೆ ಅರ್ಹರಾಗ್ತಾರೆ. ಈ ವೃದ್ಧಾಪ್ಯ ವೇತನ ಪಡೆಯಬೇಕಂಥ ಫಲಾನುಭವಿಗಳು ನಮ್ಮ ತಾಲೂಕು ಕಚೇರಿ ಇರ್ಬೋದು ಅಥವಾ ನಾಡ ಕಚೇರಿಗಳಲ್ಲಿ ಅರ್ಜಿಗಳನ್ನು ಸ್ವೀಕರಿಸಿಕೊಳ್ಳುವಂಥ ವ್ಯವಸ್ಥೆಯನ್ನು ನಾವು ಮಾಡಿರ್ತೇವೆ. ಈ ಒಂದು ಸ್ಥಳಗಳಲ್ಲಿ ನೀವು ನಿಮ್ಮ ವಿವರಗಳನ್ನು ಬಂದು ಆನ್ಲೈನ್ನಲ್ಲಿ ದಾಖಲಿಸಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ನೀವು ನಿಮ್ಮ ನಿವಾಸಿ ಇರತಕ್ಕಂಥ ದಾಖಲೆಯಾದಂಥ ID ಕಾರ್ಡನ್ನು ಕೊಡಬೇಕಾಗುತ್ತೆ. 4 ಫೋಟೋಗಳನ್ನು ಕೊಡಬೇಕಾಗುತ್ತೆ. ಅದರ ಒಂದು ಜೊತೆಯಲ್ಲಿ ಬ್ಯಾಂಕ್ ಅಕೌಂಟ್ ಕೊಡಬೇಕಾಗುತ್ತೆ ಮತ್ತು ನಿಮ್ಮ ತಾಯಿಯ ಹೆಸರನ್ನು ಅಲ್ಲಿ ನೋಂದಾಯಿಸಬೇಕಾಗುತ್ತೆ. ಇಷ್ಟು ದಾಖಲೆಗಳ ಜೊತೆಗೆ ನಿಮ್ಮ ವಯಸ್ಸಿನ ಪ್ರಮಾಣದ ದೃಢೀಕರಣ ಪತ್ರವನ್ನು ವೈದ್ಯರಿಂದ ದೃಢೀಕರಿಸತಕ್ಕಂಥ ಒಂದು ದಾಖಲೆಗಳನ್ನು ಕೊಡಬೇಕಾಗಿದೆ. ಇಷ್ಟು ದಾಖಲೆಗಳನ್ನು ನೀವು ನಮ್ಮ ನಾಡ ಕಚೇರಿ ಅಥವಾ ತಾಲೂಕು ಕಚೇರಿಗಳಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಆ ಎಲ್ಲ ಅರ್ಜಿಗಳನ್ನು ನಾವು ನಿಮ್ಮ ದಾಖಲೆಗಳು ಮತ್ತು ಅರ್ಹತೆಗಳ ಆಧಾರದ ಮೇಲೆ ನಿಮಗೆ ಮಾಶಾಸನವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಅಲ್ಲಿ ಪರಿಶೀಲನೆ ಮಾಡಬೇಕಾಗುತ್ತೆ. ಆ ಒಂದು ದಿಕ್ಕಿನಲ್ಲಿ ನೀವು ಅರ್ಜಿ ಕೊಟ್ಟಂತಹ ದಿನಗಳಿಂದ 70 ದಿನಗಳ ಒಳಗಡೆ ನಾವು ಆ ಮಾಶಾಸನವನ್ನು ಕೊಡುವಂಥ ವ್ಯವಸ್ಥೆ ಸರ್ಕಾರ ಒಂದು ನಿಗದಿಯನ್ನು ನಿಯಮಗಳನ್ನು ಮಾಡಿದೆ. ಆದರೆ ನಾವು ಅದನ್ನು 8 ದಿನಗಳವರೆಗೆ ಕಾಯಿಸಿದೆ. ನಿಮಗೆ ಪೂರಕವಾಗಿ ಬೇಗ ಮಾಶಾಸನ ಕೊಡ್ತಕ್ಕಂಥ ವ್ಯವಸ್ಥೆ ನಾನು ಈ ಒಂದು ನಮ್ಮ ವ್ಯವಸ್ಥೆಯಲ್ಲಿ ಮಾಡಿದ್ದೇವೆ. RI ಮತ್ತು VAಗಳ ವರದಿಗಳನ್ನು ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲೇ ನೀವು ಮೊದಲಿಗೆ ವರದಿಗಳನ್ನು ಪಡ್ಕೊಂಡು ಕಚೇರಿಗೆ ದಾಖಲೆಗಳ ಸಮೇತ ಆನ್ಲೈನಲ್ಲಿ ಅರ್ಜಿ ಮಾಡಿದ 3-4 ಅಥವಾ 1 ವಾರ ಅಥವಾ 15 ದಿವಸದ ಒಳಗಡೆ ಆ ಅರ್ಹ ಫಲಾನುಭವಿಗಳು ಅವರು ಪಡೆಯೋಕ್ಕೆ ಅರ್ಹರಿದ್ದರೆ ಅವರಿಗೆ ಮಾಶಾಸನ ಆದೇಶವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಇದು ಈಗಾಗಲೇ ಕಳೆದ 1 ವರ್ಷಗಳಿಂದ ನಾವು ಜಾರಿಗೆ ತಂದಿದ್ದೇವೆ. ಇಂತಹ ಸಂದರ್ಭಗಳಲ್ಲಿ ಹಲವಾರು ಮಾಹಿತಿಗಳು ಕೊರತೆಯಿಂದ ಅಥವಾ ಅವರು ಅರ್ಹರೇ ಅಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ವಜಾ ಆಗ್ತಕ್ಕಂಥ ಸಂದರ್ಭಗಳು ಇರ್ತವೆ. ಆದರೆ ಅದು ಅಲ್ಲಿಗೆ ಏನು ಮುಕ್ತಾಯ ಆಗೋದಿಲ್ಲ. ಮತ್ತೆ ಅದಕ್ಕೆ ಪೂರಕವಾದ ದಾಖಲೆಗಳನ್ನು ನೀವು ಒದಗಿಸಿ ಮತ್ತೊಮ್ಮೆ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಆ ಸಂದರ್ಭದಲ್ಲೂ ಸಹ ನೀವು ಅರ್ಹರು ಅಂತ ಕಂಡು ಬಂದರೆ ಮತ್ತೆ ನಿಮಗೆ ಮಾಶಾಸನವನ್ನು ಕೊಡುವಕ್ಕೆ ನಮ್ಮಲ್ಲಿ ಆ ಒಂದು ನಿಯಮ ಇದೆ. ಈ ರೀತಿ ವೃದ್ಧಾಪ್ಯ ವೇತನವನ್ನು ಪಡ್ಕೊಂಡಂತಹ ಫಲಾನುಭವಿಗಳಿಗೆ ನಾವು ಮಾಸಿಕವಾಗಿ 600 ರೂಪಾಯಿಗಳ ಒಂದು ಮಾಶಾಸನವನ್ನು ಕೊಡ್ತಾ ಇದ್ದೇವೆ. ಇದು ಒಂದು ವಿಚಾರ. ಅದೇ ರೀತಿ ಅಂಗವಿಕಲ ವೇತನವನ್ನು ಸಹ ನಾವು ಕೊಡ್ತೇವೆ. ಯಾರು ಶೇಕಡ 50% ಅಂಗವಿಕಲತೆಯನ್ನು ಹೊಂದಿರ್ತಾರೆ, ಯಾರು ಶೇಕಡ 75% ಅಂಗವಿಕಲತೆಯನ್ನು ಹೊಂದಿರ್ತಾರೆ, ಅಂತಹ ಫಲಾನುಭವಿಗಳು ಸಹ ಸರ್ಕಾರ ನಿಯಮಗಳನ್ನು ರೂಪಿಸಿದೆ. ಅವರಿಗೂ ಸಹ 50% ಅಂಗವಿಕಲತೆಯನ್ನು ಹೊಂದಿರತಕ್ಕಂಥವರಿಗೆ 600 ರೂಪಾಯಿಗಳು, 75% ಹೊಂದಿರತಕ್ಕಂಥವರಿಗೆ 1,600 ರೂಪಾಯಿಗಳ ಮಾಸಿಕ ಮಾಸಾಶನವನ್ನು ಕೊಡ್ತಾ ಇದೆ. ಇವೆಲ್ಲವುಗಳನ್ನು ನೀವು ನಾವು ಈ ವೃದ್ಧಾಪ್ಯ ವೇತನಕ್ಕೆ ಯಾವ ರೀತಿ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ಹೇಳಿದ್ನೋ ಆ ಮಾದರಿಯಲ್ಲಿ ನಾಡ ಕಚೇರಿಗಳು ಅಥವಾ ತಾಲೂಕು ಕಚೇರಿಗಳಲ್ಲಿ ನೀವು ಆ ವಿವರಗಳನ್ನು ID ಕಾರ್ಡ್ ಇರಬೇಕು, ಬ್ಯಾಂಕ್ ಅಕೌಂಟ್ ಇರಬೇಕು, ಆಮೇಲೆ ನೀವು ಅಂಗವಿಕಲರು ಅನ್ನೋದಕ್ಕೆ ವೈದ್ಯಕೀಯ ಪ್ರಮಾಣ ಪತ್ರ ಇರಬೇಕು ಮತ್ತು ಬ್ಯಾಂಕ್ ಅಕೌಂಟ್ಗಳು, ಈ ಎಲ್ಲ ದಾಖಲೆಗಳನ್ನು ನೀವು ಕಚೇರಿಗೆ ಒದಗಿಸಿಕೊಟ್ರೆ ಅಲ್ಲೂ ಸಹ ನಿಮಗೆ ಮಾಶಾಸನವನ್ನು ನಾವು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ. ಅದೇ ರೀತಿ ವೃದ್ಧಾಪ್ಯ ವೇತನವನ್ನು ಸಹ ವಿಧವಾ ವೇತನವನ್ನು ಸಹ ನಾವು ಕೊಡ್ತೇವೆ. ಆ ವಿಧವಾ ವೇತನಕ್ಕೆ ಬೇಕಾದಂಥ ಅವರು ವಿಧವೆಯರು ಆಗಿರ್ತಕ್ಕಂಥ ಯಾರು ಇದ್ದರೂ ಆ ಎಲ್ಲ ದಾಖಲೆಗಳನ್ನು ನಮಗೆ ಒದಗಿಸಿ ಕೊಟ್ಟಿದ್ದೆ. ಆದರೆ ಅದೇ ರೀತಿ ವೃದ್ಧಾಪ್ಯ ವೇತನ ಅಂಗವಿಕಲ ಮಾದರಿಯಲ್ಲಿ ನಾವು ಅವರಿಗೆ ಮಾಶಾಸನವನ್ನು ಕೊಡ್ತೇವೆ. ಈ ರೀತಿ ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನ, ವಿಧವಾ ವೇತನ ಸಾಮಾಜಿಕ ಭದ್ರತಾ ಯೋಜನೆಗಳ ಅಡಿಯಲ್ಲಿ ಸರ್ಕಾರ
ಯಾರು ಸಮಾಜದಲ್ಲಿ ವೃದ್ಧರಿದ್ದಾರೆ, ಯಾರು ಅವರಿಗೆ ನೋಡಿಕೊಳ್ಳುವವರು ಇಲ್ಲ ಅಂತವರಿಗೆ ಕೊಡುವಂತಹ ವ್ಯವಸ್ಥೆ ಮಾಡಿದೆ. ಅದಕ್ಕಾಗಿ ನಿಯಮಗಳನ್ನು ರೂಪಿಸಿದೆ. ಈ ನಿಯಮಗಳ ಅಡಿಯಲ್ಲೇ ನಿಮಗೆ ಮಂಜೂರಾಗುತ್ತೆ, ಅದರ ಸದುಪಯೋಗವನ್ನು ನೀವು ಪಡ್ಕೊಳ್ಬಹುದು. ಯಾರಾದರೂ ಅದರ ಫಲಾನುಭವಿಗಳು ಇನ್ನೂ ಈ ಗ್ರಾಮದಲ್ಲಿ ಪಡ್ಕೊಳ್ಳದೇ ಇದ್ರೆ ಮುಂದಿನ ದಿನಗಳಲ್ಲಿ ನಾನು ತಿಳಿಸಿದ ಮಾದರಿಯಲ್ಲಿ ಮಾಹಿತಿಗಳನ್ನು ಕೊಟ್ಟು ಪಡ್ಕೊಳ್ಳಿ. ಏನಾದರೂ ಅದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಗಳು ಬೇಕಾದರೆ ನೇರವಾಗಿ ತಾಲೂಕು ಕಚೇರಿಯಲ್ಲಿ ನಾನು ಯಾವಾಗಲೂ ಇರ್ತೇನೆ. ನೀವು ಬಂದು ಭೇಟಿ ಮಾಡಿ, ಏನಾದರೂ ಸಮಸ್ಯೆಗಳಿದ್ದರೆ ಅಥವಾ ಕೆಲವು ಸಂದರ್ಭಗಳಲ್ಲಿ ಮಹಾಶಾಸನ ನಿಂತು ಹೋಗಿರುತ್ತೆ, ಅದಕ್ಕೆ ಕಾರಣ ಆಧಾರ್ ಕಾರ್ಡ್ ಲಿಂಕ್ ಆಗದೇ ಇರತಕ್ಕಂಥದ್ದು. ಅಂಥ ಸಂದರ್ಭದಲ್ಲಿ ಆಧಾರ್ ಕಾರ್ಡನ್ನು ನಮ್ಮ ಕಚೇರಿಗೆ ತಂದುಕೊಟ್ರೆ ಮತ್ತೆ ಅದನ್ನು ಮಾಡ್ತೇವೆ. ಒಂದು ಪಕ್ಷ ಈಗಾಗಲೇ ಅದು ವಜಾ ಆಗಿದ್ದಂಥ ಸಂದರ್ಭದಲ್ಲೂ ಸಹ ಮತ್ತೆ ಅದನ್ನು ಹೊಸದಾಗಿ ನಿಮಗೆ ಮಹಾಶಾಸನ ಕೊಡ್ತಕ್ಕಂಥ, ಹೊಸದಾಗಿ ಆದೇಶವನ್ನು ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆಯು ಸಹ ಇರ್ತದೆ. ಆದ್ದರಿಂದ ಯಾರಾದರೂ ಫಲಾನುಭವಿಗಳು ಇಂತಹ ವಿಚಾರದಲ್ಲಿ ತೊಂದರೆ ಅನುಭವಿಸಿದರೆ ಮುಂದಿನ ದಿನಗಳಲ್ಲಿ ಭೇಟಿ ಮಾಡಿ ನಮ್ಮ ಈ ಒಂದು ಯೋಜನೆ ಏನಿದೆ ಇದರ ಸದುಪಯೋಗವನ್ನು ಪಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇದರ ಎಲ್ಲ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸುತ್ತೇನೆ. ಈ ಒಂದು ಕಾನೂನು ಅರಿವು ನೆರವು ಈ ಒಂದು ಕಾರ್ಯಕ್ರಮದ ಈ ದಿನ ಇದು ಎರಡನೇ ಕಾರ್ಯಕ್ರಮ, ಬಹಳ ಉತ್ತಮವಾಗಿ ಮೂಡಿದೆ. ಇದಕ್ಕೆ ಕಾರಣ ಈ ಒಂದು ಗ್ರಾಮ ಪಂಚಾಯತಿಯ ಸದಸ್ಯರುಗಳು, ಅಧ್ಯಕ್ಷರುಗಳು ಇದಕ್ಕೆ ಕೊಟ್ಟಿರತಕ್ಕಂಥ ಸಹಕಾರ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಉಪನ್ಯಾಸಗಳನ್ನು ಕೊಟ್ಟು ಇದಕ್ಕೆ ಒಂದು ಹೆಚ್ಚಿನ ಮೆರುಗನ್ನು ತಂದುಕೊಟ್ಟಿದ್ದಾರೆ ಸಣ್ಣ ಉಭಯ ಮತ್ತು ಇದರೆ ಇನ್ನೂ ಇಬ್ಬರು ವಕೀಲರು ಸಹ ನಿಮ್ಮ ಮುಂದೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ಕಾನೂನಿನ ರೂಪಕ್ಕೆ ತಿಳಿಸ್ಕೊಡಲಿದ್ದಾರೆ. ನಾನು ನನಗೆ ಬೇರೆ ಒಂದು ಒಂದು ಮೀಟಿಂಗ್ ಇದೆ, ಅದನ್ನು ನಾನು ಹೋಗಬೇಕು ಅಂತ ಕೇಳಿಕೊಂಡಾಗ ನನಗೆ ಬಹಳ ಬೇಗ ಮಾತಾಡೋದಕ್ಕೆ ಇಲ್ಲಿ ಅವಕಾಶ ಕೊಟ್ಟು ನನ್ನ ಎರಡು ಮಾತುಗಳನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಆ ಒಂದು ಕಾರಣದಿಂದ ಈ ಒಂದು ಸಭೆಯ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರು, ಪತ್ರಿಕಾ ಮಾಧ್ಯಮದವರು, ಸಾರ್ವಜನಿಕರು, ವಕೀಲರು ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದ.